ಹಾಯ್ ಹಲೋ ಫ್ರೆಂಡ್ಸ್ ದಿವ್ಯಾ ಅಡುಗೆ ಮನೆ ಆ್ಯಂಡ್ ಸ್ಟೈಲ್ ಚಾನಲ್ಗೆ ಸ್ವಾಗತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆ್ಯಪ್ನ ಆಪ್ಷನ್ನ ಟ್ಯಾಪ್ ಮಾಡಿ ಫ್ರೆಂಡ್ಸ್ ನಾನಿವತ್ತು ಬೆಂಡೆಕಾಯಿ ಪಲ್ಯ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮೊದಲು ಫ್ರೆಶ್ ಆಗಿರೋಂಥ ಬೆಂಡೆಕಾಯಿ ತಗೋಬೇಕು ಎಳೆದಾಗಿರೋದು ಎಳೆದಾಗಿರಬೇಕು ನಾನಿಲ್ಲಿ ತೊಳೆದ್ಬಿಟ್ಟು ಒಂದು ಬಟ್ಟೆಲಿ ಒರೆಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಮುಂಚೆನೆ ತೊಳೀಬೇಕಿದ್ಯೋದಕ್ಕಿಂತ ಮುಂಚೆನೇ ಇವಾಗ ಚಿಕ್ಕ ಚಿಕ್ಕದಾಗ ಹಚ್ಚಿಟ್ಕೊಂಡಿದ್ದೀನಿ ಇವಾಗ ಉರಿಬೇಕಿದ ಈ ಥರ ಹಚ್ಚಿದ್ರೆ ಸಾಕು ದೊಡ್ಡ ದೊಡ್ಡದಾಗ ಹಚ್ಚಿರೇ ಚೆನ್ನಾಗಿ ಲೋಳಿ ಅಂಶ ಎಲ್ಲ ಹೋಗಲ್ಲ ಇವಾಗ ಹುರಿತಾ ಇದ್ದೀನಿ ಸ್ವಲ್ಪ ಹುರಿದ್ರೆ ಸಾಕು ಕಪ್ಪಾಗ ಥರ ಹುರಿಯೋದೇನು ಅವಶ್ಯಕತೆ ಇಲ್ಲ ಇವಾಗ ಆಗಿದೆ ಸ್ವಲ್ಪ ಬಾಡಿರೋ ಥರ ಆದರೆ ಸಾಕು ಇವಾಗೆಲ್ಲ ಲೋಳಿ ಅಂಶ ಹೋಗಿದೆ ಈ ಪಲ್ಯ ಸೂಪರಾಗಿರುತ್ತೆ ಚಪಾತಿ ದೋಸೆ ರೊಟ್ಟಿಗೆಲ್ಲ ಸೂಪರಾಗಿರುತ್ತೆ ಈ ಥರ ಹುರಿದಿದ್ದೀನಿ ಇವಾಗ ಇವಾಗ ಪಲ್ಯಕ್ಕೆ ಏನೇನು ಬೇಕು ಅಂತ ತಗೊಂಡಿದ್ದೀನಿ ಒಂದೆರಡು ಟೊಮೊಟೊ ಒಂದು ಮೂರು ಈರುಳ್ಳಿ ಸ್ವಲ್ಪ ಕಾಯಿ ತುರಿ ಕರಿಬೇವು ಕೊತ್ತಮರಿ ಸೊಪ್ಪು ಸಾಸಿವೆ ಧನಿಯಾ ಪೌಡ್ರ್ ಅಚ್ಚಕಾರದ ಪುಡಿ ಅರಶಿನ ಪುಡಿ ಮತ್ತು ಗರಂ ಮಸಾಲ ತಗೊಂಡಿದ್ದೀನಿ ಗರಂ ಮಸಾಲ ಆಪ್ಷನಲ್ಲು ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇವಾಗ ನಾನು ಒಲೆ ಮೇಲೆ ಒಂದು ಬಾಂಡ್ಲಿ ಇಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಅರ್ಬೇನ ಸೊಪ್ಪು ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನಾನಿಲ್ಲಿ ಮೀಡಿಯಮ್ ಸೈಜ್ ಒಂದು ಮೀ ಮೂರು ಈರುಳ್ಳಿ ತಗೊಂಡಿದ್ದೀನಿ ನೀವು ಪಲ್ಯದ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಬೆಂಡೆಕಾಯಿ ಕಡಿಮೆ ಇದ್ದರೆ ಈರುಳ್ಳಿ ಒಂದೆರಡು ಜಾಸ್ತಿ ಹಾಕಿ ಪಲ್ಯ ಹೆಚ್ಚಿಸ್ಕೋಬೋದು ಇವಾಗ ಟೊಮೊಟೊ ಹಾಕ್ತಿದ್ದೀನಿ ಮೀಡಿಯಮ್ ಸೈಜ್ ಎರಡು ಟೊಮೊಟೊ ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಫ್ರೈ ಮಾಡಬೇಕಿವಾಗ ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇದು ಚೆನ್ನ ಫ್ರೈ ಆಗಲಿ ಅಂತ ಇವಾಗ ಒಂದು ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ ಫ್ರೈ ಆಗಲಿ ಇದು ಇವಾಗ ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಟೊಮೊಟೊ ಎಲ್ಲ ಸ್ಮೂತ್ ಆಗಿದೆ ಇವಾಗ ಬೆಂಡೆಕಾಯಿ ಹಾಕ್ತಾಯಿದ್ದೀನಿ ತೊಳೆ ಅವಶ್ಯಕತೆ ಏನಿಲ್ಲ ನಾನು ಆವಾಗಲೇ ತೊಳೆದು ಹಚ್ಚಿದ್ದೆ ನೀವು ತೊಳೆದಿರಲಿಲ್ಲ ಅಂದರೆ ಇವಾಗ ಒಂದು ಸಾರಿ ವಾಶ್ ಹಾಕ್ಬೋದು ಏನಾಗೋಲ್ಲ ಇವಾಗ ಒಂದು ಸರಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಒಂದು ಸರಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಇವಾಗ ಕಾಯಿ ತುರಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಕಪ್ ತ ಕಾಯಿ ತಗೊಂಡಿದ್ದೆ ನಾನು ಇವಾಗ ಹಾಕ್ತಾಯಿದ್ದೀನಿ ಕಾಯಿ ಎಷ್ಟು ಹಾಕಿರೋ ಚೆನ್ನಾಗಿರುತ್ತೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಪಲ್ಯ ಇವಾಗ ಕೊತ್ತಮರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಈಗ ಬೇಕಾದರೂ ಹಾಕ್ಬೋದು ಇಲ್ಲ ಪಲ್ಯ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಬೇಕಾದರೂ ಹಾಕ್ಬೋದು ನಾನು ಇವಾಗಲೇ ಕಾಯಿ ಜೊತೆಗೆ ಹಾಕ್ತಾಯಿದ್ದೀನಿ ಇದನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಬೆಂಡೆಕಾಯಿ ಎಲ್ಲ ಹತ್ತೋ ಥರ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಒಂದು ಮೂರು ಸ್ಪೂನು ಧನಿಯಾ ಪೌಡ್ರ್ ತಗೊಂಡಿದ್ದೆ ಒಂದೂವರೆ ಸ್ಪೂನು ಅಷ್ಟು ಅಚ್ ಕರಿದು ಪುಡಿ ತೊಗೊಂಡಿದ್ದೆ ಅದನ್ನ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ತೊಗೊಂಡಿದ್ದೆ ಒಂದು ಸ್ವಲ್ಪ ಅರಿಶಿನ ಪೌಡ್ರ್ ತಗೊಂಡಿದ್ದೆ ಅದನ್ನ ಹಾಕ್ತಾಯಿದ್ದೀನಿ ಚೆನ್ನಾಗಿ ಡ್ರೈ ಮಿಕ್ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಬೇಕು ಇವಾಗಲೇ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಿಮ್ಗೆ ಅನ್ನಕ್ಕೆಲ್ಲ ಮುದ್ದಿಗೆಲ್ಲ ಬೇಕು ಅಂದರೆ ಒಂದು ಸ್ವಲ್ಪ ನೀರು ಹೆಚ್ಚಿಸ್ಕೋಬೋದು ಸಾಂಬಾರು ಥರ ಆಗುತ್ತೆ ನಾವು ರೊಟ್ಟಿ ಚಪಾತಿಗೆ ಬೇಕು ಅಂದರೆ ನೀರು ಕಡಿಮೆ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ಇವಾಗ ಎಷ್ಟು ಅಷ್ಟು ನೀರು ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಇವಾಗ ಒಂದು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬೇಯ್ಲಿ ಇದು ಒಂದು ಐದು ನಿಮಿಷಕ್ಕೆಲ್ಲ ಬೆಂದೋಗುತ್ತೆ ಬೆಂಡೆಕಾಯಿ ಎಳೆದಾದರೆ ಐದು ನಿಮಿಷ ಸಾಕಿದ್ದು ಬೇಯೋಕ್ಕೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಲಿದು ಇನ್ನೊಂದು ಎರಡು ನಿಮಿಷ ಬಿಟ್ಟರೆ ಸಾಕಿದು ಬೇಯುತ್ತೆ ಬೇಗ ಆಗುತ್ತೆ ಇದು ಈ ಪಲ್ಯ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಕೊಬೋದು ಟೇಸ್ಟಿಯಾಗಿರುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಬೇಯ್ತಾ ಇದೆ ಇವಾಗ ನೋಡಿ ಪಲ್ಯ ರೆಡಿಯಾಗಿದೆ ಇನ್ನೊಂದು ಎರಡು ಸೆಕೆಂಡ್ ಆದರೆ ರೆಡಿ ಆದಂಗೆ ಇಷ್ಟಕ್ಕೆ ಬೇಕು ಅಂದರೆ ನೀವು ಆಫ್ ಮಾಡ್ಬೋದು ಸಾಂಬಾರೆಲ್ಲ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಲಿ ಅಂದರೆ ಗಟ್ಟಿ ಆಗೋ ಥರ ಇವಾಗ ಪಲ್ಯ ಪಲ್ಯದ ಕನ್ಸಿಸ್ಟೆನ್ಸಿ ಚೆನ್ನಾಗಿದೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ರೆಡಿಯಾಗಿದೆ ಇದು ಚಪಾತಿ ದೋಸೆ ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ ಇವಾಗ ಎಷ್ಟು ಎಮ್ಮಿಯಾಗಿ ಕಾಣಿಸ್ತಾ ಇದೆ ನೋಡಿ ಇವಾಗ ಚಪಾತಿ ಜೊತೆಗೆ ಸರ್ವ್ ಮಾಡಿದ್ದೀನಿ ನೀವು ರೊಟ್ಟಿ ರಾಗಿ ಮುದ್ದೆ ರೈಸ್ಗೆಲ್ಲ ತಗೋಬೋದು ಇದನ್ನು